ಕಾಂಗ್ರೆಸ್ನ ಕೆಪಿಸಿಸಿ ಅಧ್ಯಕ್ಷರಾದ ನಂತರ ಡಿ ಕೆ ಶಿವಕುಮಾರ್ ಅವರು ಅವರು ಕನಕಪುರದಲ್ಲಿ ಗೆಲುವನ್ನು ಸಾಧಿಸುತ್ತಾ ಇದ್ದಾರೆ ಅಂತರಗಳು ಎಷ್ಟು ಅನ್ನೋದು ಖಚಿತವಾಗಿ ಇನ್ನಷ್ಟೇ ಗೊತ್ತಾಗಬೇಕಾಗಿದೆ ಅಭಿಷೇಕ್ ಎಸ್ ಸರ್ವಜ್ಞ ನಗರದಲ್ಲಿ ಕೆಜೆ ಜಾರ್ಜ್ ಗೆಲುವನ್ನ ಸಾಧಿಸಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ ಡಿ ಕೆ ಶಿವಕುಮಾರ್ ಕಳೆದ ಬಾರಿ 79909 ಮತಗಳ ಲೀಡ್ ಇದ್ದಿದ್ದು ಕಾಂಗ್ರೆಸ್ನ ಕೆಪಿಸಿಸಿ ಅಧ್ಯಕ್ಷರಾದ ನಂತರ ಡಿ ಕೆ ಶಿವಕುಮಾರ್ ಅವರು ಅವರು ಕನಕಪುರದಲ್ಲಿ ಗೆಲುವನ್ನ ಸಾಧಿಸುತ್ತಾ ಇದ್ದಾರೆ ಅಂತರಗಳು ಎಷ್ಟು ಅನ್ನೋದು ಖಚಿತವಾಗಿ ಇನ್ನಷ್ಟೇ ಗೊತ್ತಾಗಬೇಕಾಗಿದೆ ಅಭಿಷೇಕ್ ಎಸ್ ಸರ್ವಜ್ಞ ನಗರದಲ್ಲಿ ಕೆಜೆ ಜಾರ್ಜ್ ಗೆಲುವನ್ನ ಸಾಧಿಸಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ ಡಿ ಕೆ ಶಿವಕುಮಾರ್ ಕಳೆದ ಬಾರಿ 79909 ಮತಗಳ ಲೀಡ್ ಇದ್ದಿದ್ದು ಕಾಂಗ್ರೆಸ್ನ ಕೆಪಿಸಿಸಿ ಅಧ್ಯಕ್ಷರಾದ ನಂತರ ಡಿ ಕೆ ಶಿವಕುಮಾರ್ ಅವರು ಅವರು ಕನಕಪುರದಲ್ಲಿ ಗೆಲುವನ್ನ ಸಾಧಿಸುತ್ತಾ ಇದ್ದಾರೆ ಅಂತರಗಳು ಎಷ್ಟು ಅನ್ನೋದು ಖಚಿತವಾಗಿ ಇನ್ನಷ್ಟೇ ಗೊತ್ತಾಗಬೇಕಾಗಿದೆ ಅಭಿಷೇಕ್ ಎಸ್ ಸರ್ವಜ್ಞ ನಗರದಲ್ಲಿ ಕೆಜೆ ಜಾರ್ಜ್ ಗೆಲುವನ್ನ ಸಾಧಿಸಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ ಡಿ ಕೆ ಶಿವಕುಮಾರ್ ಕಳೆದ ಬಾರಿ 79909 ಮತಗಳ ಲೀಡ್ ಇದ್ದಿದ್ದು ಕಾಂಗ್ರೆಸ್ನ ಕೆಪಿಸಿಸಿ ಅಧ್ಯಕ್ಷರಾದ ನಂತರ ಡಿ ಕೆ ಶಿವಕುಮಾರ್ ಅವರು ಅವರು ಕನಕಪುರದಲ್ಲಿ ಗೆಲುವನ್ನ ಸಾಧಿಸುತ್ತಾ ಇದ್ದಾರೆ ಅಂತರಗಳು ಎಷ್ಟು ಅನ್ನೋದು ಖಚಿತವಾಗಿ ಇನ್ನಷ್ಟೇ ಗೊತ್ತಾಗಬೇಕಾಗಿದೆ ಅಭಿಷೇಕ್ ಎಸ್ ಸರ್ವಜ್ಞ ನಗರದಲ್ಲಿ ಕೆಜೆ ಜಾರ್ಜ್ ಗೆಲುವನ್ನ ಸಾಧಿಸಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ ಡಿ ಕೆ ಶಿವಕುಮಾರ್ ಕಳೆದ ಬಾರಿ 79909 ಮತಗಳ ಲೀಡ್ ಇದ್ದಿದ್ದು ಕಾಂಗ್ರೆಸ್ನ ಕೆಪಿಸಿಸಿ ಅಧ್ಯಕ್ಷರಾದ ನಂತರ ಡಿ ಕೆ ಶಿವಕುಮಾರ್ ಅವರು ಅವರು ಕನಕಪುರದಲ್ಲಿ ಗೆಲುವನ್ನ ಸಾಧಿಸುತ್ತಾ ಇದ್ದಾರೆ ಅಂತರಗಳು ಎಷ್ಟು ಅನ್ನೋದು ಖಚಿತವಾಗಿ ಇನ್ನಷ್ಟೇ ಗೊತ್ತಾಗಬೇಕಾಗಿದೆ ಅಭಿಷೇಕ್ ಎಸ್ ಸರ್ವಜ್ಞ ನಗರದಲ್ಲಿ ಕೆಜೆ ಜಾರ್ಜ್ ಗೆಲುವನ್ನ ಸಾಧಿಸಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ ಡಿ ಕೆ ಶಿವಕುಮಾರ್ ಕಳೆದ ಬಾರಿ 79909 ಮತಗಳ ಲೀಡ್ ಇದ್ದಿದ್ದು ವಿಸ್ತಾರ ನ್ಯೂಸ್ ನಿಖರ ಜನಪರ